ಬಳ್ಳಾರಿ ಚಂದ್ರಶೇಖರ್ ಅವರೇ ಮಹಾನಗರ ಪಾಲಿಕೆ ಚುನಾಯಿತ ಆಡಳಿತ ಮಂಡಳಿ ಅವಧಿ ಇವತ್ತಿಗೆ ಮುಕ್ತಾಯವಾಗಿದೆ ಯಾವಾಗ ಪಾಲಿಕೆ ಚುನಾವಣೆಗಳು ನಡೆಯುವ ಸಾಧ್ಯತೆ ಇದೆ ಹಾಗಾದ್ರೆ ನಯನ ಶಿವಮೊಗ್ಗ ಮಹಾನಗರ ಪಾಲಿಕೆ ಅವಧಿ 28ನೇ ತಾರೀಕಿಗೆ ಮುಕ್ತಾಯವಾಗುತ್ತೆ ಇದೆ 5 ವರ್ಷಗಳ ಹಿಂದೆ ಇದೇ ದಿನಾಂಕಕ್ಕೆ ಮೊಟ್ಟಮೊದಲ ಸರ್ವ ಸದಸ್ಯರ ಸಭೆ ನಡೆಯಿತು ಹೊಸ ಸದಸ್ಯರು ನಾಯಕಿಯಾಗಿದ್ರು ಪಾಲಿಕೆಗೆ ಅವರ ಸಭೆ ನಡೆಯಿತು ಹಾಗಾಗಿ ಆ ದಿನದಿಂದ ಲೆಕ್ಕ ಹಾಕಿದ್ರೆ 28ನೇ ತಾರೀಕು ನವೆಂಬರ್ 28ನೇ ತಾರೀಕು 2023 ಕ್ಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಅವಧಿ ಮುಗಿದಿದೆ 5 ವರ್ಷವನ್ನು ಇವರೆಲ್ಲರೂ ಕಂಪ್ಲೀಟ್ ಮಾಡಿದ್ದಾರೆ ಈಗ ಯಾವಾಗ ಚುನಾವಣೆ ನಡೆಯಬಹುದು ಅನ್ನೋದು ಸದ್ಯಕ್ಕೆ ಇನ್ನೂ ಉತ್ತರ ಸಿಗದಂತ ಪ್ರಶ್ನೆ ಯಾಕೆ ಅಂತಂದ್ರೆ ಈಗ ಈ ಮಹಾನಗರ ಪಾಲಿಕೆಯ ವಾರ್ಡ್ಗಳ ಪುನರ್ವಿಂಗಡಣೆ ಮಾಡಬೇಕು ಅಂತ ಹೇಳಿ ಅದೊಂದು ಪ್ರಯತ್ನ ನಡೀತಾ ಇದೆ ಈಗಿದ್ದಂತ ವಾರ್ಡ್ಗಳು ಏನು 32 ವಾರ್ಡ್ಗಳಿತ್ತು ಅದು 35 ಆಗುತ್ತೆ ಅಂತ ಹೇಳಿ ಮಾಡಿದ್ರು ಪ್ರಯತ್ನ ಹಾಗಾಗಿ ಈ ವಾರ್ಡ್ಗಳ ಪುನರ್ವಿಂಗಡಣೆ ಮೀಸಲಾತಿಯ ಘೋಷಣೆ ಇವೆಲ್ಲ ಆದ್ಮೇಲೆ ಚುನಾವಣಾ ಪ್ರಕ್ರಿಯೆ ನಡೆಯಬೇಕಾಗುತ್ತೆ ಆದ್ರೆ ಇನ್ನು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ಈಗ ಲೋಕಸಭೆ ಚುನಾವಣೆ ಬೇರೆ ಹತ್ತಿರದಲ್ಲೇ ಇದೆ ಹಾಗಾಗಿ ಲೋಕಸಭೆ ಚುನಾವಣೆಗಿಂತ ಮುಂಚೆನೆ ವಾಸ್ತವವಾಗಿ ಲೋಕಸಭೆ ಚುನಾವಣೆಗಿಂತ ಮುಂಚೆನೆ ಜಿಲ್ಲಾ ಪಂಚಾಯತಿ ಚುನಾವಣೆ ಈ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಬೇಕಾಗಿತ್ತು ಈಗ ಅವಧಿ ಮುಗಿದಿದೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು 3-4 ತಿಂಗಳು ಅಥವಾ 6 ತಿಂಗಳೊಳಗೆ ಚುನಾವಣೆ ಮುಗಿಬೇಕಾಗುತ್ತೆ ಆದ್ರೆ 6 ತಿಂಗಳಲ್ಲಿ ಈ ಪ್ರಕ್ರಿಯೆ ಮುಗಿಸುವ ವೇಳೆಗೆ ಸರಿಯಾಗಿ ಲೋಕಸಭೆ ಚುನಾವಣೆ ಬರಬಹುದು ಹಾಗಾಗಿ ಎರಡು ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವಂತ ಸಾಧ್ಯತೆ ಕಡಿಮೆ ಇದೆ ಲೋಕಸಭೆ ಚುನಾವಣೆ 2024ರ ಮಾರ್ಚ್ ವೇಳೆಗೆ ಘೋಷಣೆ ಆಗುವ ಸಾಧ್ಯತೆ ಇದೆ ಮಾರ್ಚ್ ಅಥವಾ ಏಪ್ರಿಲ್ ಗೆ ಘೋಷಣೆ ಆಗಬಹುದು ಅಷ್ಟರೊಳಗೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಬೇಕಾಗುತ್ತೆ ಆದ್ರೆ ಈಗ ಯಾವಾಗ ಮಾಡುತ್ತೆ ಚುನಾವಣಾ ಆಯೋಗ ಅಥವಾ ರಾಜ್ಯ ಸರ್ಕಾರ ಯಾವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಅನ್ನೋದು ಸ್ಪಷ್ಟ ಆಗಿಲ್ಲ ಸಾಮಾನ್ಯವಾಗಿ ಇನ್ನೊಂದು 5-6 ತಿಂಗಳೊಳಗೆ ಹೊಸ ಮಹಾನಗರ ಪಾಲಿಕೆ ಸಮಿತಿ ಅಸ್ತಿತ್ವಕ್ಕೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ನಯನ ಓಕೆ ಸದ್ಯ ಆಡಳಿತ ಅಧಿಕಾರಿಯ ನೇಮಕ ಮಾಡಿದ್ದಾರೆ ಹಾಗಾದ್ರೆ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಈಗ ಹಾಲಿ ಮೇಯರ್ ಮತ್ತು ಉಪಮೇಯರ್ ಏನಿದ್ದಾರೆ ಸಮಿತಿ ಏನಿದ್ದಾರೆ ಅವರ ಅಧಿಕಾರಾವಧಿ ಮುಗಿಯುತ್ತೆ ಈಗ 28ನೇ ತಾರೀಕಿಂದ ಪ್ರಾದೇಶಿಕ ಆಯುಕ್ತರು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅಧಿಕಾರವನ್ನ ಅವರು ಈಗ ಪಾಲಿಕೆ ಅವಧಿ ಮುಗಿದಿರೋದ್ರಿಂದ ಮಹಾನಗರ ಪಾಲಿಕೆ ಆಯುಕ್ತರಿಂದಲೇ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಬೇಕಾಗುತ್ತೆ ಆಡಳಿತಾಧಿಕಾರಿಗಳಾಗಿ ಹಾಗಾಗಿ ಅವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಇದುವರೆಗೂ ಏನು ಜನರ ಮುಖವಾಣಿಯಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಸರ್ವಸದಸ್ಯ ಸಭೆ ಸಾಮಾನ್ಯ ಸಭೆಯಲ್ಲಿ ಜನರ ಪರವಾಗಿ ಮಾತಾಡ್ತಾ ಇದ್ರು ಈಗ ಅಂತಹ ಸಭೆಗಳು ನಡೆಯೋದಿಲ್ಲ ಮುಕ್ತಾಯ ಆಯ್ತು ಈಗ ಏನು ಗ್ರೂಪ್ ಫೋಟೋ ಮಾಡಿದ್ರು ಮತ್ತು ಒಂದೇ ತುಂಗಾ ನದಿಯ ವಿಷಯವನ್ನ ಇಟ್ಕೊಂಡು ಏನು ಒಂದು ವಿಶೇಷ ತುರ್ತು ಸಭೆಯನ್ನ ಮಾಡಿದ್ರು ಇದು ಹಾಲಿ ಸಮಿತಿಯ ಕೊನೆಯ ಸಭೆಯಾಗಿರುತ್ತೆ ಮುಂದೆ ಈ ಸಭೆಗಳು ಹೊಸ ಸಮಿತಿ ಅಸ್ತಿತ್ವಕ್ಕೆ ಬರುವವರೆಗೂ ಸಹ ನಡೆಯೋದಿಲ್ಲ ಯಾಕಂದ್ರೆ ಅವರು ಯಾರು ಸದಸ್ಯರಾಗಿ ಇರೋದಿಲ್ಲ ಹಂಗಂತ ಹೇಳಿ ಆಡಳಿತಾತ್ಮಕವಾದ ಕೆಲಸಗಳು ನಿಲ್ತಾವ ಇಲ್ಲ ಅದು ಹೇಗೆ ನಡೆಯುತ್ತೆ ಪ್ರತಿಜನ ಅಂತಂದ್ರೆ ಈಗ ಅಧಿಕಾರಿಗಳು ಏನಿರ್ತಾರೆ ಅವರೇ ಈಗ ಮಹಾನಗರ ಪಾಲಿಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿರ್ತಾರೆ ಆಯುಕ್ತರಿರ್ತಾರೆ ಪ್ರಾದೇಶಿಕ ಆಯುಕ್ತರು ಆಡಳಿತಾಧಿಕಾರಿಯಾಗಿರ್ತಾರೆ ಅವರೇ ಕಾಲಕಾಲಕ್ಕೆ ಅಧಿಕಾರಿಗಳ ಸಭೆಯನ್ನ ಮಾಡ್ತಾರೆ ಜನರಿಗೆ ಬೇಕಾದಂತ ಅಗತ್ಯವಾದ ಕೆಲಸಗಳೇನು ಅಂತ ನೋಡ್ತಾರೆ ಕುಂದುಕೊರತೆಗಳನ್ನು ನೋಡಬೇಕಾದ ಜವಾಬ್ದಾರಿಯೂ ಸಹ ಅವರದೇ ಆಗಿರುತ್ತೆ ಆದ್ರೆ ತುಂಬಾ ಪ್ರಮುಖವಾದ ನಿರ್ಣಯಗಳನ್ನ ತೆಗೆದುಕೊಳ್ಳೋದಿಲ್ಲ ಈ ಹಿಂದೆ ಏನಾಗಿತ್ತು ಆಡಳಿತಾಧಿಕಾರಿಗಿದ್ದಂತ ಸಂದರ್ಭದಲ್ಲಿ ಅಂತಂದ್ರೆ ಈಗ ಶಿವಮೊಗ್ಗದಲ್ಲಿ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಬೇಕು ಅಂತಕ್ಕಂತ ಪ್ರಸ್ತಾಪ ಇದ್ದಾಗ ಸಮಿತಿ ಇದ್ದಾಗ ಅವರು ಯಾವತ್ತೂ ಆ ಟ್ಯಾಕ್ಸ್ ಗೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ಮುಂದೆ ತಡೆತಾನೆ ಬಂದಿದ್ರು ಶಿವಮೊಗ್ಗ ನಗರದಲ್ಲಿ ಏನು ಮನೆಗಳಿಗೆ ಟ್ಯಾಕ್ಸ್ ಹಾಕ್ಬೇಕು ನೀರಿಗೆ ಟ್ಯಾಕ್ಸ್ ಹಾಕ್ಬೇಕು ಅಂತಕ್ಕಂತ ಪ್ರಮುಖ ವಿಷಯಗಳನ್ನ ಹಾಲಿ ಸಮಿತಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಿಲ್ಲ ಯಾಕಂದ್ರೆ ಜನರ ಆಕ್ರೋಶವನ್ನು ಎದುರಿಸಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಆದ್ರೆ ಈ ರೀತಿ ಆಡಳಿತಾಧಿಕಾರಿಗಳು ಬಂದಾಗ ಅಧಿಕಾರಿಗಳೇ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇರಬೇಕಾದ್ರೆ ಈ ಏನು ಪೆಂಡಿಂಗ್ ಇದ್ದಂತ ಸರ್ಕಾರದ ಆದೇಶ ಇದ್ರು ಸಹ ಸರ್ಕಾರದ ಸುತ್ತೋಲೆ ಇದ್ದು ಆದೇಶ ಇದ್ದು ಕಡ್ಡಾಯವಾಗಿ ಜಾರಿ ಮಾಡಬೇಕು ಅಂತ ಇದ್ರು ಸಹ ಸಮಿತಿ ಬಹುಮತದ ಕಾರಣಕ್ಕೆ ಇಂತಹ ಯಾವ ತೀರ್ಮಾನಗಳನ್ನ ಮುಂದಾಗ್ತಾ ಬಂದಿತ್ತು ಅಂತಹ ತೀರ್ಮಾನಗಳನ್ನ ಅಧಿಕಾರಿಗಳು ಆಡಳಿತಾಧಿಕಾರಿಗಳಿದ್ದಾಗ ಅನುಷ್ಠಾನ ಮಾಡ್ತಾರೆ ಈ ಹಿಂದೆ ಇದ್ದಂತ ಉದಾಹರಣೆಗಳು ನೋಡಬಹುದು ಹಿಂದೆ ಜಿಲ್ಲಾಧಿಕಾರಿಗಳ ಆಡಳಿತ ಕಾರ್ಯದ ಸಂದರ್ಭದಲ್ಲೂ ಸಹ ಟ್ಯಾಕ್ಸ್ ಜಾಸ್ತಿ ಆಗಿತ್ತು ಆದ್ರೆ ಅದನ್ನ ತಡೆ ಹಿಡಿದ್ರು ಇಷ್ಟು ದಿನ ಸದಸ್ಯರು ಇನ್ನು ಮುಂದೆ ಅಂತಹ ಕ್ರಮಗಳಿದೆ ಅದನ್ನ ಅಧಿಕಾರಿಗಳು ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಬಹುಮತದ ಅಗತ್ಯ ಇರಲ್ಲ ಚರ್ಚೆ ಅಗತ್ಯ ಇರಲ್ಲ ಸರ್ಕಾರದ ಆದೇಶ ಇದೆ ಸರ್ಕಾರ ಮಾಡಬೇಕು ಅಂತ ಕಡ್ಡಾಯ ಮಾಡಿದೆ ಮಾಡ್ತೇವೆ ನಾವು ಅಂತ ಹೇಳಿ ಅಂತಹ ತೀರ್ಮಾನಗಳನ್ನ ಅಧಿಕಾರಿಗಳು ಆಡಳಿತಾಧಿಕಾರಿಗಳು ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇನ್ನು ಉಳಿದಂತ ಆಡಳಿತಾತ್ಮಕವಾಗಿ ಏನು ಶಿವಮೊಗ್ಗ ನಗರದ ಸ್ವಚ್ಛತೆ ಇದೆ ಅಥವಾ ನೀರು ಇದೆ ಅಥವಾ ಬೇರೆ ಜನರಿಗೆ ಅಗತ್ಯವಿರತಕ್ಕಂಥ ಬೇರೆ ಮೂಲಭೂತ ಸೌಕರ್ಯಗಳೇನಿದೆ ಬೀದಿ ದೀಪ ಆಗಿರ್ಬೋದು ಇವೆಲ್ಲ ಕೆಲಸಗಳು ಸಹ
ಏನು ಇದುವರೆಗೂ ನಡೆಯತಾ ಇತ್ತು ಅದೇ ರೀತಿ ನಡೆಯತಾ ಇದೆ ಯಾವುದು ಗೊತ್ತಾಗ್ತಾ ಇರಲ್ಲ ಆದರೆ ಇಂತಹ ತೀರ್ಮಾನಗಳು ಬರೋದಿಲ್ಲ ಅಂತ ನಿರೀಕ್ಷೆ ಮಾಡಕಾಗಿದಿಲ್ಲ ಪೂಷ ಶಿವಮೊಗ್ಗ ನಗರಕ್ಕೆ ಇದುವರೆಗೂ ಇದ್ದಂತ ಸಮಿತಿ ಏನು ತಡೆ ಹಿಡಿದಿತ್ತು ಕೆಲವು ನಿರ್ಧಾರಗಳು ಆ ನಿರ್ಧಾರಗಳು ಈ ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಬರುವಂತ ಸಾಧ್ಯತೆ ಇದೆ ನಾನು ಓಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು 2-3 ವರ್ಷದಿಂದ ಮುಂದೂಡಲ್ಪಡತಾನೇ ಇದ್ದಾವೆ ಇದೀಗ ಮಹಾನಗರ ಪಾಲಿಕೆ ಅವಧಿ ಕೂಡ ಮುಕ್ತಾಯವಾಗಿರೋದ್ರಿಂದ ಎಷ್ಟು ತಿಂಗಳವರೆಗೆ ಚುನಾವಣೆ ನಡೆಯಬಹುದು ಇಷ್ಟೇ ತಿಂಗಳವರೆಗೆ ಚುನಾವಣೆ ನಡೆಯಬೇಕು ಅನ್ನುವಂತ ನಿಯಮ ಏನಾದರೂ ಇದೆಯಾ ಇಲ್ಲ ಇಷ್ಟು ತಿಂಗಳೊಳಗೆ ನಡೆಯಬೇಕು ಅಂತ ಹೇಳಿ ಈಗ ಏನು ಹೊಸದಾಗಿ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿದರೆ ಆದೇಶದಲ್ಲೂ ಸಹ ಸ್ಪಷ್ಟವಾಗಿದೆ 6 ತಿಂಗಳು ಮುಂದಿನ 6 ತಿಂಗಳು ಅಥವಾ ಮುಂದಿನ ಆದೇಶದವರೆಗೆ ಅಂತ ಇಲ್ಲ ಅಲ್ಲಿ ಏನು ಅಂದ್ರೆ ಹೊಸ ಸಮಿತಿ ಬರೋವರೆಗೂ ಸಹ ಇವರು ಆಡಳಿತಾಧಿಕಾರಿ ಆಗಿರ್ತಾರೆ ಅಂತ ಹೇಳಿ ಯಾವುದೇ ದಿನಾಂಕವನ್ನ ಈಗ ಸರ್ಕಾರ ಹೊರಡಿಸತಕ್ಕಂತ ಅಧಿಸೂಚನೆಯಲ್ಲಿ ಹೇಳಿಲ್ಲ ಹಾಗಾಗಿ ಇಷ್ಟೇ ದಿನದಲ್ಲಿ ಮಾಡಬೇಕು ಅನ್ನುವಂತ ಯಾವುದೇ ಕಡ್ಡಾಯ ನಿಯಮಗಳಿಲ್ಲ ಸರ್ಕಾರ ಅನುಕೂಲ ಆದಾಗ ಮಾಡಬಹುದು ಚುನಾವಣೆಯನ್ನ ಅಂದ್ರೆ ಸರ್ಕಾರ ಯಾವ ಸಮಯವನ್ನ ಅನುಕೂಲ ಅಂತ ನೋಡುತ್ತೆ ಅದನ್ನ ಸ್ಪಷ್ಟವಾಗಿ ಹೇಳಕ ಆಗ್ತಾ ಇಲ್ಲ ಈಗ ಯಾಕಂದ್ರೆ ಈಗ ಬಹಳ ಮುಖ್ಯವಾಗಿರೋದು ಲೋಕಸಭೆ ಚುನಾವಣೆ ಹಾಗಾಗಿ ಮುಂದಿನ 6 ತಿಂಗಳೊಳಗೆ ಅಸ್ತಿತ್ವಕ್ಕೆ ಬರಬಹುದು ಅಂತಕಂತ ನಿರೀಕ್ಷೆ ಇದೆ ಈಗ ಕ್ಷೇತ್ರಗಳ ಪುನರ್ವಿಂಗಡಣೆ ಆಮೇಲೆ ಮೀಸಲಾತಿ ಘೋಷಣೆ ಆಗಬೇಕು ಮೊದಲನೇದಾಗಿ ಈಗ ಏನು ಈಗ ಹಾಲಿ ಇರತಕ್ಕಂತ ಮೀಸಲಾತಿ ಏನಿದೆ ಅದು ಬದಲಾಗುತ್ತೆ ಈಗ ಪ್ರತಿ ಕ್ಷೇತ್ರಕ್ಕೂ ಸಹ ಒಂದು ಮೀಸಲಾತಿಯನ್ನ ನಿಗದಿ ಮಾಡಿರ್ತಾರೆ ಹೊಸದಾಗಿ ಮೀಸಲಾತಿ ನಿಗದಿ ಆಗಬೇಕಾಗುತ್ತೆ ಅದಕ್ಕೆ ಅಧಿಕಾರಿಗಳ ಒಂದು ಸಮಿತಿ ರಚನೆ ಆಗುತ್ತೆ ಇನ್ನ ವಾರ್ಡ್ಗಳ ಪುನರ್ವಿಂಗಡಣೆ ಅದನ್ನ ಜನಸಂಖ್ಯೆ ಆಧಾರದ ಮೇಲೆ ಅದನ್ನು ಸಹ ತೀರ್ಮಾನ ಮಾಡ್ತಾರೆ ಈಗ ಎಷ್ಟೋ ವಾರ್ಡ್ಗಳು ತುಂಬಾ ದೊಡ್ಡ ವಾರ್ಡ್ ಅಂತ ಹೇಳಿ ಇದೆ ಫಾರ್ ಎಕ್ಸಾಂಪಲ್ ಬೊಮ್ಮನಕಟ್ಟೆ ವಾರ್ಡ್ ಆಗಿರಬಹುದು ಈ ಹಿಂದಿನ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 1 ಅನ್ನು ಡಿವೈಡ್ ಮಾಡಿ ವಾರ್ಡ್ ನಂಬರ್ 1 ಮತ್ತೆ ವಾರ್ಡ್ ನಂಬರ್ 2 ಗೆ ಕೆಲವು ಪ್ರದೇಶಗಳನ್ನು ಹಂಚಲಾಗಿತ್ತು ಈಗ ಮತ್ತೆ ಜನಸಂಖ್ಯೆ ಆಧಾರದ ಮೇಲೆ ಹೊಸದಾಗಿ ವಾರ್ಡ್ಗಳನ್ನು ಸೃಷ್ಟಿ ಮಾಡಬೇಕಾ ಅಥವಾ ಕೆಲವು ಒಂದೇ ವಾರ್ಡ್ನಲ್ಲಿ ಇರತಕ್ಕಂತ ಪ್ರದೇಶ ಇನ್ನೊಂದು ವಾರ್ಡ್ಗೆ ಸೇರುತ್ತಾ ಈ ತರದೆಲ್ಲ ಚರ್ಚೆ ನಡೆದು ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಬೇಕಾಗುತ್ತೆ ಮೀಸಲಾತಿ ಘೋಷಣೆ ಆಗಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸಾಮಾನ್ಯವಾಗಿ 5-6 ತಿಂಗಳು ಈ ಸಮಯವನ್ನ ಅನುಸರಿಸುತ್ತಾರೆ 5-6 ತಿಂಗಳು ಆದ್ರೆ ಈ ಬಾರಿ ಆ ಕೆಲಸಕ್ಕೆ ಎಷ್ಟು ದಿನ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಈಗ ಸರ್ಕಾರ ವಾರ್ಡ್ ವಿಂಗಡಣೆ ಆಗಿದೆ ಅಂತ ಆದ್ಮೇಲೆ ಮೀಸಲಾತಿ ನಿಗದಿ ಆಗಿದೆ ಅಂತ ಆದ್ಮೇಲೆ ಚುನಾವಣೆ ಘೋಷಣೆ ಆಗೋದು ಹಾಗಾಗಿ ಈ ಕೆಲಸಗಳಿಗೆ ಸರ್ಕಾರ ಎಷ್ಟು ದಿನ ತೆಗೆದುಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ಯಾವತ್ತು ಚುನಾವಣೆ ನಡೆಯಬಹುದು ಅನ್ನೋದು ನಿಗದಿ ಆಗುತ್ತೆ ನಯನ ಇನ್ನ ಬೇರೆ ಬೇರೆ ಲೆಕ್ಕಾಚಾರಗಳು ಇರುತ್ತವೆ ರಾಜಕೀಯವಾಗಿ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಲೋಕಸಭೆ ಚುನಾವಣೆಗಿಂತ ಮುಂಚೆನೆ ಈ ರೀತಿ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದು ಆ ಚುನಾವಣೆಗಳ ಫಲಿತಾಂಶ ಒಂದು ವ್ಯತಿರಿಕ್ತ ಸಂದೇಶವನ್ನು ಕೊಟ್ಟರೆ ಮುಂಬರುವ ಲೋಕಸಭೆ ಚುನಾವಣೆ ಮೇಲೆ ಅದು ಪರಿಣಾಮ ಬೀರುತ್ತಾ ಅಂತಕ್ಕಂತ ಯೋಚನೆಯನ್ನು ಸಹ ರಾಜ್ಯ ಸರ್ಕಾರ ಮಾಡಬಹುದು ಹಾಗಾಗಿ ಇವೆಲ್ಲ ಅಳೆದು ತೂಗಿ ಈ ಎಲ್ಲಾ ರಾಜಕೀಯ ಚಿಂತನೆಗಳನ್ನ ಮಾಡಿ ಅಧಿಕಾರದಲ್ಲಿರೋದ್ರಿಂದ ಅಧಿಕಾರಸ್ಥ ಪಕ್ಷಕ್ಕೆ ಅಥವಾ ರಾಜಕಾರಣಿಗಳಿಗೆ ಯಾವುದು ಲಾಭದಾಯಕ ಅನ್ನೋದನ್ನ ನೋಡಿ ಅಷ್ಟೆಲ್ಲಾ ಮಾಡಿದ ಮೇಲೆ ಚುನಾವಣೆ ಘೋಷಣೆ ನಿಗದಿ ಆಗುತ್ತೆ ಆದ್ರೆ ಸದ್ಯಕ್ಕಂತೂ ಆ ದಿನಾಂಕವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು